ಹಾಯ್ ಎಲ್ಲರೂ, ನಮಸ್ಕಾರ. ನಾನು ಅನುಷ್, ವೆಲ್ಕಮ್ ಟು ಅನ್ಶ್ ಟೆಕಿ. ಟೈಟಲ್ ಹಾಗೇನೆ, ತಮ್ಮನೇಲಿ ನೋಡಿ ತುಂಬಾ ಶಾಕ್ ಆಗಿರುತ್ತೆ. ಹೌದು, ನಾವು ಒಂದು ವಾಟ್ಸಪ್ ಅಕೌಂಟನ್ನು 5 ಮೊಬೈಲಲ್ಲಿ ಯೂಸ್ ಮಾಡ್ಬೋದು. ಸೊ ಇದೇನು ಫೇಕ್ ಅಲ್ಲ, ಸ್ಕ್ಯಾಮ್ ಅಲ್ಲ. ಸೊ ಇದು ವಾಟ್ಸಪ್ ವೆಬ್ನ ಒಂದು ಫೀಚರ್ ಆಗಿರುವಂಥದ್ದು. ಸೊ ವಾಟ್ಸಪ್ ವೆಬ್ ಒಂದು ಹೊಸ ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಏನಪ್ಪ ಅಂತಂದರೆ ಮಲ್ಟಿ ಡಿವೈಸ್ ಸಪೋರ್ಟ್ ಅಂತ. ಈ ಹೊಸ ಅಪ್ಡೇಟಲ್ಲಿ ಎರಡು ನ್ಯೂ ಫೀಚರ್ಗಳು ಆ್ಯಡ್ ಆಗಿರುವಂಥದ್ದು, ಎರಡು ಮೇನ್ ಆಗಿರುವಂಥ ನ್ಯೂ ಫೀಚರ್ಗಳು ಆ್ಯಡ್ ಆಗಿರುವಂಥದ್ದು ಏನಪ್ಪ ಅಂತಂದರೆ, ಸೊ ಮುಂಚೆಲ್ಲಿ ನಾವು ವಾಟ್ಸಪ್ ವೆಬ್ಬನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಿತ್ತಪ್ಪ ಅಂತಂದರೆ, ನಾವು ವಾಟ್ಸಪ್ ವೆಬ್ಬನ್ನು ಯೂಸ್ ಮಾಡಬೇಕಾದ್ರೆ ಪ್ರೈಮರಿ ಫೋನ್ ಏನಿದೆ ಅದರಲ್ಲಿ ಇಂಟರ್ನೆಟ್ ಆನ್ ಆಗಿರಬೇಕಾಗಿತ್ತು, ಹಾಗೆಯೇ ಒಂದು ಡಿವೈಸ್ಗೆ ಮಾತ್ರ ಕನೆಕ್ಟ್ ಆಗ್ಬೋದಿತ್ತು. ಸೊ ಈಗ ಎರಡು ಹೊಸ ಫೀಚರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಏನಪ್ಪ ಅಂತಂದರೆ, ಪ್ರೈಮರಿ ಫೋನಲ್ಲಿ ಇಂಟರ್ನೆಟ್ ಆನ್ ಆಗಿಲ್ಲ ಅಂತಂದರೂ ಕೂಡ ನಾವು ವಾಟ್ಸಪ್ ವೆಬ್ಬನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಮ್ಯಾಕ್ಸಿಮಮ್ 4 ಡಿವೈಸ್ಗಳನ್ನು ನಾವು ವಾಟ್ಸಪ್ ವೆಬ್ಬಿಗೆ ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ಕ್ರೇಜಿ ಫೀಚರ್ ಆಗಿರುವಂಥದ್ದು, ಒಂದು ನೆಕ್ಸ್ಟ್ ಲೆವೆಲ್ ಫೀಚರನ್ನು ಇಂದು ವಾಟ್ಸಪ್ ವೆಬ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೊ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಮುಂಚೆಲ್ಲ ನಾವೇನು ವಾಟ್ಸಪ್ ವೆಬ್ಬನ್ನು ಯೂಸ್ ಮಾಡಬೇಕು ಅಂತಿದ್ದೀವಿ ಅಂತಂದರೆ, ಸೊ ಪ್ರೈಮರಿ ಫೋನ್ ಆನ್ ಆಗಿರಲೇಬೇಕಾಗಿತ್ತು, ಪ್ರೈಮರಿ ಫೋನ್ನ ಡಾಟಾ ಆನ್ ಆಗಿರಲೇಬೇಕಾಗಿತ್ತು. ಸೊ ಆ ಒಂದು ಪ್ರೈಮರಿ ಫೋನ್ನ ಡಾಟಾ ಆನ್ ಆಗಿದ್ದರೆ ಮಾತ್ರ ನಾವು ಅದಕ್ಕೆ ವಿಸಿಟ್ ಮಾಡ್ಬೋದಿತ್ತು. ಸೊ ಇಲ್ಲಾಂತಂದರೆ ವಿಸಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಕೂಡ ಈ ಒಂದು ಮಲ್ಟಿ ಡಿವೈಸ್ ಬೇಟಾ ವರ್ಷನಲ್ಲಿ ಇರುವಂಥದ್ದು ಸ್ವಲ್ಪ ದಿನದಲ್ಲೇ ನಾರ್ಮಲ್ ಆಗಿ ಬರುತ್ತೆ. ಸೊ ಟೆಸ್ಟಿಂಗಲ್ಲಿ ಇರುವಂಥದ್ದು, ಸೊ ನೀವು ಬೇಕಾದ್ರೆ ಟ್ರೈ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಲಿಮಿಟೇಷನ್ಸ್ ಕೂಡ ಇರುವಂಥದ್ದು. ಲಿಮಿಟೇಷನ್ಸ್ ಏನಪ್ಪ ಅಂತಂದರೆ, ಓಲ್ಡ್ ವಾಟ್ಸಪ್ ಯಾರತ್ತಲ್ಲಿರುತ್ತೆ ಅವರಿಗೆಲ್ಲ ನಿಮಗೆ ಮೆಸೇಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಔಟ್ಡೇಟೆಡ್ ವಾಟ್ಸಪ್ ಯಾರತ್ತಲ್ಲಿರುತ್ತೆ, ಸೊ ತುಂಬಾ ಹಳೆಯ ವರ್ಷನ್ನು ವಾಟ್ಸಪ್ ಯಾರಲ್ಲಿ ಯೂಸ್ ಮಾಡ್ತಿರ್ತಾರೆ, ಸೊ ಅವರಿಗೆ ನೀವು ಮೆಸೇಜನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆಯೇ ಪರ್ಫಾರ್ಮೆನ್ಸ್, ನಿಮಗೆ ನಾರ್ಮಲ್ ವಾಟ್ಸಪ್ ಯಾವ ರೀತಿಗೆ ಪರ್ಫಾರ್ಮೆನ್ಸನ್ನು ನೀಡುತ್ತೆ ಆ ರೀತಿಯಾಗಿ ಈ ಒಂದು ಫೀಚರ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಬೇಟಾ ವರ್ಷನಲ್ಲಿ ಇರುವಂಥದ್ದಲ್ವಾ, ಸೊ ಸ್ವಲ್ಪ ದಿನದ ನಂತರ ಅದು ಕೂಡ ಅದೇ ರೀತಿಗೆ ಪರ್ಫಾರ್ಮೆನ್ಸನ್ನು ನೀಡುತ್ತೆ. ಸೊ ಈ ಒಂದು ಫೀಚರನ್ನು ನೀವು ಯಾವ ರೀತಿಗೆ ಯೂಸ್ ಮಾಡುವಂಥದ್ದು ಅಂತಂದರೆ, ಮೊದಲಾಗಿ ನೀವು 3 ಇರುತ್ತೆ ವಾಟ್ಸಪ್ಪನ್ನು ಎಂಟರ್ ಆದ ತಕ್ಷಣ, ಸೊ ಅದಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಲಿಂಕ್ ದ ಡಿವೈಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಜಾಯಿನ್ ಬೇಟಾ ಅಂತ ಒಂದು ಆಪ್ಷನ್ ಇರುವಂಥದ್ದು, ಸೊ ಡೌನಲ್ಲಿ ಇರುವಂಥದ್ದು ಜಾಯಿನ್ ಬೇಟಾ ಅಂತ. ಸೊ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಬೇಟಾಗೆ ಜಾಯಿನ್ ಆಗ್ತೀರಾ. ಸೊ ಆ ಒಂದು ಫೀಚರ್ನ ಎನಂಬಲ್ ಮಾಡ್ಕೊಂಡ ತಕ್ಷಣ ನಂತರ ನೀವು ಬ್ಯಾಕ್ ಬರಬೇಕಾಗುತ್ತೆ, ನಂತರ ಸ್ಕ್ಯಾನ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ನೀವು ಈ ಒಂದು ಮಲ್ಟಿ ಡಿವೈಸ್ ವಾಟ್ಸಪ್ ವೆಬ್ಬನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಮ್ಯಾಕ್ಸಿಮಮ್ ಆಗಿ 4 ಡಿವೈಸ್ಗಳನ್ನು ಸ್ಕ್ಯಾನ್ ಮಾಡಿಟ್ಕೊಳ್ಬೋದು. ಸೊ 5 ಮೊಬೈಲ್ಗಳಲ್ಲಿ ನೀವು ಒಂದು ವಾಟ್ಸಪ್ಪನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಸದ್ಯಕ್ಕೆ ವಾಟ್ಸಪ್ಪಲ್ಲಿ ಇರುವಂಥ ಅಪ್ಡೇಟ್ ಇದಾಗಿರುವಂಥದ್ದು. ಇನ್ನು ಮುಂದೆ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ರೀತಿಯಲ್ಲಿ ಯೂಸರ್ ನೇಮ್ ಹಾಗೆಯೇ ಪಾಸ್ವರ್ಡ್ ಕೊಟ್ಟು ನಂತರ ಲಾಗಿನ್ ಆಗುವ ರೀತಿಯಲ್ಲಿ ಕೂಡ ಬರ್ಬೋದು. ಸೊ ಮುಂದಿನ ಅಪ್ಡೇಟಲ್ಲಿ ಏನಾದರೂ ಬಂತು ಅಂತಂದರೆ ಸೊ ಅದನ್ನು ಕೂಡ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದಿಷ್ಟು ನಾವು ವಾಟ್ಸಪ್ಪನ್ನು ಯಾವ ರೀತಿಯಾಗಿ 5 ಫೋನ್ಗಳಲ್ಲಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ರಿ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ನಿಮ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೇ ನೆಕ್ಸ್ಟ್ ವೀಡಿಯೋ.